वेलकम बैक टू मई चैनल। सो ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ಆಯುಧ ಪೂಜೆ ದಿನ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ। ಸೊ ಬೆಳಗ್ಗೆನೇ ಎಲ್ಲ ಪೂಜೆ ಮುಗಿಸೋಣ ಅಂತ ಹೇಳಿ ನಾವು ರೆಡಿ ಮಾಡ್ತಾ ಇದ್ದೀವಿ। ಪೂಜೆ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತು ನನ್ನ ಮಗ ಸೇರಿ ಇಬ್ಬರು ಕೂಡ ಒಟ್ಟಿಗೆ ಮಾಡ್ತಾ ಇದ್ದಾರೆ। ನಾನು ಮಾಡೋ ಹಾಗಿರಲಿಲ್ಲ। ಸೊ ಹಾಗಾಗಿ ಇವಾಗ ಪೂಜೆ ಮುಗಿಸ್ಬಿಟ್ಟು ಮತ್ತು ಸಂಜೆ ನಾವು ಅಂಗಡಿ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ। ಇವಾಗ ನಾವು ಅಂದ್ಕೊಂಡ್ವಿ ಈವ್ನಿಂಗು ನಾನು ಎಲ್ಲ ಪೂಜೆ ಮಾಡೋಣ ನಿಧಾನವಾಗಿ ಅಂತ ಹೇಳಿ, ಆದರೆ ಇಲ್ಲಪ್ಪ ಬೆಳಗ್ಗೆನೇ ಮಾಡೋಣ ಅಂತ ಹೇಳಿ ನಾನು ಹಿಂದಿನ ದಿನವೇ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ। ಹಾಗಾಗಿ ಇವಾಗ ಬೆಳಗ್ಗೆನೇ ಲಾಗ್ನ ಮಾಡ್ತಾ ಇದ್ದಾರೆ। ಏನೇ ಮಾಡಿದರೂ ಕೂಡ ಹಬ್ಬ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ? ಸೊ ಆದರೂ ಪೂಜೆ ಮಾಡೋವರೆಗೆ ಒಂದು 10-11 ಗಂಟೆ ಈ ರೀತಿ ಆಗಿಬಿಡ್ತು। ಆದರೆ ನಾವು ಅಂಗಡಿ ಪೂಜೆನ ನಾವು ಸಂಜೆ ಮಾಡೋಣ ಅಂತೇಳಿ ಅಂದ್ಕೊತಾ ಇದ್ದೀವಿ। ಸ್ವಲ್ಪ ಹೊರಗಡೆ ಹೋಗಬೇಕು, ಏನೋ ಕೆಲಸ ಇತ್ತು। ಹಾಗಾಗಿ ಇವಾಗ ಅವರು ಪೂಜೆ ಮಾಡ್ತಾ ಇದ್ದಾರೆ, ನಾನು ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಕೆಲಸನೂ ಕೂಡ ನಾನು ಅಡುಗೆ ಎಲ್ಲ ತಿಂಡಿ ಮಾಡೋಣ ಅಂತ ನೋಡಿದೆ। ಆದರೆ ನನಗೇನು ಅಂತ ಹೇಳಿದ್ರೆ ಸ್ವಲ್ಪ ಬಟ್ಟೆ ಎಲ್ಲ ತೊಳೆಯೋದು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು, ಟ್ರಿಪ್ಪಿಂದೆಲ್ಲ ಬಟ್ಟೆ ಇತ್ತಲ್ವ। ಹಾಗಾಗಿ ನಾನು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ। ತಿಂಡಿ ಏನಾದರೂ ಮಾಡಬೇಕು, ಇನ್ನೂ ಮಾಡಿಲ್ಲ। ಸೊ ಇವರು ಪೂಜೆ ಎಲ್ಲ ಮುಗಿಸೋವರೆಗೆ ನಾನು ರೆಡಿ ಮಾಡಿಬಿಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೆ। ಇಲ್ಲಿ ನೀವು ನೋಡ್ಬೋದು ಗಾಡಿ, ಸೈಕಲ್ಲು ಮತ್ತು ಕಾರು ಎಲ್ಲನೂ ಕೂಡ ಇವಾಗ ಪೂಜೆ ಮಾಡ್ತಾ ಇದ್ದಾರೆ। ನಮಗೇನಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾ ಇದ್ವಿ, ಬಟ್ ಈ ಸಾರಿ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ। ಯಾಕೆ ಅಂತ ಹೇಳಿದ್ರೆ ಪ್ರತಿ ವರ್ಷ ನಾವು ಮೈಸೂರಲ್ಲಿ ಇರ್ತಿದ್ವಿ, ಆಯುಧ ಪೂಜೆ ದಿನ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ಆದರೆ ಈ ಸಾರಿ ಇಲ್ಲೇ ಇರೋದ್ರಿಂದ ಇಲ್ಲೇ ನಾವು ಮನೆಯಲ್ಲೇ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ। ಆವತ್ತಿನ ದಿನ ನಾವು ಇರ್ತಿರ್ಲಿಲ್ಲ ಮೈಸೂರಲ್ಲಿರೋದ್ರಿಂದ, ಸೊ ಬಂದ ಮೇಲೆ ನಾವು ದೇವಸ್ಥಾನದಲ್ಲಿ ಪೂಜೆಗಳನ್ನ ಮಾಡಿಸ್ತಾ ಇದ್ವಿ। ಹಾಗಾಗಿ ಇವತ್ತು ಇಲ್ಲೇ ಎಲ್ಲ ಮಾಡೋಣ ಅಂತೇಳಿ ಇವಾಗ ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ। ನಮ್ಮ ಮನೇಲಿ ಏನಂತ ಹೇಳಿದ್ರೆ ಪೂಜೆ ಕೆಲಸ ಅಂತ ಹೇಳಿದ್ರೆ ನಮ್ಮ ಮನೆಯವರು ತುಂಬ ನಿಧಾನವಾಗಿ ನೀಟಾಗಿ ಮಾಡ್ತಾರೆ। ಅಷ್ಟು ನೀಟಾಗಿ ಹೆಂಗೆ ಅಂತ ಹೇಳಿದ್ರೆ ನಾವು ಕೂಡ ಅಷ್ಟು ನೀಟಾಗಿ ಮಾಡಲ್ಲ, ಅಷ್ಟು ನೀಟಾಗಿ ಮಾಡ್ತಾರೆ। ಸೊ ನನ್ನನ್ನು ಬಿಟ್ಟರೆ ಅವ್ರು ಮಾಡಿದ್ರೆ ಮಾತ್ರ ಅದು ಕೆಲಸ ಇಷ್ಟ ಆಗೋದು, ಏಕೆಂದರೆ ಅವ್ರಿಗೇನು ಹೇಳಾಗೆ ಇರಲಿಲ್ಲ। ಪೂಜೆ ಆಗಿರ್ಬೋದು, ದೇವ್ರ ಕೆಲಸಗಳಾಗಿರ್ಬೋದು, ಅವರು ಚಿಕ್ಕ ವಯಸ್ಸಿಂದನೂ ಅಷ್ಟೇ ಪೂಜೆ ಅಂತ ಹೇಳಿದ್ರೆ ತುಂಬ ಭಕ್ತಿಯಾಗಿ ನನಗಿಂತನೂ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು। ಸೊ ನನ್ನ ಮಗನೂ ಕೂಡ ಇವಾಗ ಸ್ವಲ್ಪ ಅದೇ ರೀತಿ ಮಾಡ್ತಿರ್ತಾನೆ, ಅದೇ ನನಗೆ ಖುಷಿ। ಅವನು ಅಷ್ಟೇ ಬೆಳಗ್ಗೆ ದೀಪ ಹಚ್ಚಿದೆ, ದೀಪ ಅಂದರೆ ಅವನು ಫಸ್ಟ್ ಅವನು ಸ್ನಾನ ಮಾಡ್ತಾನಲ್ವ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಹಾಗಾಗಿ ಅವನು ಎದ್ದ ತಕ್ಷಣ ಸ್ನಾನ ಕೂಡಲೇ ಅವ್ನು ದೀಪ ಹಚ್ಚೋ ಅಭ್ಯಾಸ ಅವನು ಕೂಡ ಬೆಳೆಸ್ಕೊತಾ ಇದ್ದಾನೆ. ಅದು ತುಂಬ ಖುಷಿಯಾಗುತ್ತೆ। ಏನಂದರೆ ಈ ಥರ ಹಬ್ಬಗಳಲ್ಲಿ ನಾವೇನಾದರೂ ಪೂಜೆ ಮಾಡ್ತಿದ್ರೆ ಅವರು ಕೂಡ ಬಂದು ಹೆಲ್ಪ್ ಮಾಡೋದು, ಅವ್ರ ಅಪ್ಪಗೆ ತುಂಬ ಸಪೋರ್ಟ್ ಮಾಡ್ತಾನೆ। ಸೊ ಏನಂದರೆ ಇದು ಒಂದು ಮಕ್ಕಳದು ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ? ಸೊ ಅದೇ ಇವಾಗ ಪೂಜೆ ಮಾಡ್ತಾ ಇದ್ದಾರೆ। ನಾರ್ಮಲ್ಲಾಗಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ರೀತಿ ಎಲೆಕ್ಟ್ರಾನಿಕ್ ಐಟಮ್ಗಳಾಗಿರ್ಬೋದು, ಫೋನ್ಸು ಮತ್ತು ಮಿಕ್ಸಿ ಎಲ್ಲದಕ್ಕೂ ಕೂಡ ನಾವು ಪೂಜೆ, ಮತ್ತು ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಗ್ಯಾಸ್ ಸ್ಟವ್ ಪ್ರತಿಯೊಂದಕ್ಕೂ ಕೂಡ ನಾವು ಎಲ್ಲ ಕ್ಲೀನ್ ಮಾಡಿ, ಮತ್ತು ಫ್ಯಾನು, ಟಿ ವಿ ಎಲ್ಲದಕ್ಕೂ ಕೂಡ ನಾವು ಪೂಜೆನ ಮಾಡೋ ಅಭ್ಯಾಸ ಇದೆ. ನಾರ್ಮಲಾಗಿ ಎಲ್ಲ ಮಾಡ್ತಾರೆ, ಬಟ್ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಬೋದೇನೋ. ನಾವೆಲ್ಲ ಪ್ರತಿಯೊಂದನ್ನು ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ನಾಮ ಇಟ್ಟು ಎಲ್ಲ ಹೂವು ಇಟ್ಟು, ಸ್ಟವ್ ಅಷ್ಟೇ ಬೆಳಗ್ಗೆ ಪೂಜೆ ಮಾಡಿದೆ, ನಾವು ಅದು ಹಚ್ಚೋದೇ ಇಲ್ಲ ಆಯುಧ ಪೂಜೆ ದಿನ। ತಿಂಡಿ ಕೂಡ ನಾನು ಅದಕ್ಕೆ ರೆಡಿ ಮಾಡಿಲ್ಲ, ಪೂಜೆ ಆಗಿಬಿಡಲಿ ಅಂತ. ಆದರೆ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ, ಆದರೆ ಮಾಡೋದು ಇಲ್ಲ ಅಂದರೆ ಏನಾದರೂ ತಿಂದ್ಕೊಂಡು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತಲೂ ಅಂದ್ಕೊತಾ ಇದ್ದೀನಿ। ನನಗೂ ಏನು ಗೊತ್ತಾ, ಟ್ರಿಪ್ಪಿಂದ ಬಂದು ಒಂದೇ ಸಮ ಕೆಲಸಗಳು, ಅಂಗಡಿದು, ಮನೆಯದು, ಬಟ್ಟೆ, ಆಮೇಲೆ ನಮ್ಮ ಹೆಲ್ಪರ್ ಕೂಡ ಇರಲಿಲ್ಲ, ಹಾಗಾಗಿ ಒಂದೇ ಕೆಲಸಗಳು ತುಂಬಾ ಆಗಿತ್ತಲ್ವ. ಹಾಗಾಗಿ ಸ್ವಲ್ಪ ಇವತ್ತು ರಿಲ್ಯಾಕ್ಸ್ ಆಗಿ ತಿಂಡಿ ಎಲ್ಲ ಮಾಡಿಬಿಟ್ಟು, ತಿಂಡಿ ಹೊರಗಡೆ ತಿಂದ್ಕೊಂಡು ಅಡುಗೆ ನಿಧಾನವಾಗಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಗೊತ್ತಿಲ್ಲ ಆದರೆ ಏನು ಅಂತ ನೋಡೋಣ. ಸೊ ಇವಾಗ ಇವರು ಇದೆಲ್ಲ ಸ್ಕೂಟ್ರು, ಸೈಕಲ್ಗೆಲ್ಲ ಪೂಜೆ ಆದ ನಂತರ ಒಂದು ರೌಂಡ್ ಹೋಗ್ತೀವಲ್ವ. ಮತ್ತು ನಮಗೆ ಈ ವರ್ಷ ಒಂದು ಆಯುಧ ಪೂಜೆ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು, ಏಕೆಂದರೆ ನಾವು ಅಂಗಡಿ ಮಾಡಿದ್ದೀವಿ ಮತ್ತು ಮಿಷಿನ್ ಎಲ್ಲ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಲಾಸ್ಟ್ ಇಯರೆಲ್ಲ ಏನಾಗೋಗ್ಬಿಡ್ತಿತ್ತಂದರೆ, ನಾನು ಆಗಲೇ ಎಲ್ಲ ಲಾಸ್ಟ್ ವ್ಲಾಗ್ಗಳಲ್ಲೆಲ್ಲ ತುಂಬ ಹೇಳಿದ್ದೀನಿ, ನಾವು ಮೈಸೂರಿಗೆ ಹೋಗ್ತಾ ಇದ್ವಿ ನಮ್ಮ ಅತ್ತೆ ಮನೆಗೆ. ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ನಾವು. ಮೈಸೂರು ಆಗಿರೋದ್ರಿಂದ ಅಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಮೈಸೂರು ದಸರಾ ಅಂತ ಹೇಳಿದ್ರೆ ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದಲ್ವಾ. ಸೊ ನಾವು ಕೂಡ ಅಲ್ಲೇ ಹೋಗ್ತಾ ಇದ್ವಿ, ಅಥವಾ ಒಂದೊಂದು ವರ್ಷ ಟ್ರಿಪ್ ಕೊಟ್ಟೋಗ್ಬಿಡ್ತಿದ್ವಿ, ಏಕೆಂದರೆ ಮಕ್ಳಿಗೆ ರಜಾ ಇರ್ತಿತ್ತು, ಸಮ್ಮರು ಮತ್ತು ದಸರಾ ಟೈಮಲ್ಲಿ ಇರುತ್ತಲ್ವ, ಹಾಗಾಗಿ ಹೋಗ್ತಾ ಇದ್ವಿ. ಆದರೆ ಈ ವರ್ಷ ಇಲ್ಲಪ್ಪ ಅಂಗಡಿ ಪೂಜೆ ಮಾಡಬೇಕು ಅನ್ನೋದು ಒಂದು ಜವಾಬ್ದಾರಿ ಒಂಥರ, ಅದು ತುಂಬ ಖುಷಿನೂ ಕೂಡ, ಒಂದು ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಅಂತಲೇ ನಾನು ಅಂದ್ಕೊತಾ ಇದ್ದೆ. ಈ ವರ್ಷ ತುಂಬ ಖುಷಿ ಆಗ್ತಾ ಇತ್ತು. ಇವಾಗ ಪೂಜೆ ಮಾಡಿಬಿಟ್ಟು ಅದೇ ಬೂದ್ಗುಂಬಳ ಎಲ್ಲ ಅದು ದೃಷ್ಟಿ ತೆಗೆದು ಹೊಡೆದ್ಬಿಟ್ಟು, ಮತ್ತು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ನಿಂಬೆಹಣ್ಣು ಅರಿಸೋದು ಅಂತ ಹೇಳ್ತೀವಲ್ಲ, ಸೊ ಅದನ್ನು ಕೂಡ ನಾವು ಪದ್ಧತಿ ಮಾಡ್ಕೊಂಡು ಬಂದಿದ್ದೀವಿ. ಚಿಕ್ಕ ವಯಸ್ಸಿನಲ್ಲಂತೂ ನಮಗೆ ತುಂಬ ಒಂಥರ ಖುಷಿ ಈ ಹಬ್ಬ ಅಂತ ಹೇಳಿದ್ರೆ. ಎಲ್ಲ ಪೂಜೆ ಮಾಡ್ತಾಯಿದ್ರು, ಆಮೇಲೆ ಸ್ವೀಟ್ ಅದಂತೂ ಕೆಲವೊಂದು ಸಲ ಎಷ್ಟು ನೆನೆಸ್ಕೊಂಡಾಗ ಎಷ್ಟು ಒಂಥರ ಮುಗ್ದಿರ್ತೀವಲ್ವ ಚಿಕ್ಕ ವಯಸ್ಸಲ್ಲಿ, ಏನೋ ಪೂಜೆ ಮಾಡ್ತಿದ್ದಾರೆ ಅಂದರೆ ನಮಗೆ ಪೂಜೆಗಿಂತ ಹೆಚ್ಚಾಗಿ ಆ ಸ್ವೀಟ್ ಕೊಡೋದು, ಆ ಸ್ವೀಟ್ ತಿನ್ನೋದು, ಅದೇ ಒಂಥರ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಸೊ ಅದನ್ನೆಲ್ಲ ನಾನು ಅದೇ ನೆನೆಸ್ಕೊತೀನಿ ಪ್ರತಿ ಸಾರಿನೂ ಕೂಡ, ನಮ್ಮ ಮಕ್ಳಿಗೂ ಅದನ್ನು ಹೇಳ್ತಿರ್ತೀವಿ. ಆದರೆ ಆ ಮಕ್ಳಿಗೆ ನೋಡಿ ಅದೆಲ್ಲ ಏನು, ಅದು ಪಾಪ ಅವ್ರಿಗೆ ಇವಾಗೆಲ್ಲ ಸಿಕ್ಕೋದ್ರಿಂದ ಅವ್ರಿಗದ್ರ ವ್ಯಾಲ್ಯೂನೇ ಗೊತ್ತಿಲ್ಲ. ಸ್ವೀಟ್ ಇದ್ದರೂ ಕೂಡ ಮಕ್ಕಳು ತಿನ್ನಲ್ಲ, ಆ ರೀತಿ ಇವತ್ತಿನ ಇದರಲ್ಲಿ ಆ ರೀತಿ ಆಗಿದೆ. ಆದರೆ ನಮ್ಗಳಿಗೆಲ್ಲ ಇರ್ತಿತ್ತು, ಆದರೂ ಕೂಡ ಅದು ಹಬ್ಬಗಳಲ್ಲಿ ತಿನ್ನೋದು ಅಂದರೆ ಅದೇನೋ ಒಂದು ವಿಶೇಷತೆ. ಸೊ ಇವಾಗ ಮಕ್ಕಳು ಕೂಡ ನಿಂಬೆಹಣ್ಣು ಅರಿಸಿ ಅದನ್ನು ಸೈಕಲ್ ಒಂದು ರೌಂಡ್ ಹೋಗಿ ಬಂದರು. ಸೊ ಇವಾಗ ಹಸ್ಬೆಂಡ್ ಕೂಡ ಗಾಡಿ ಅರಿಸ್ತಾ ಇದ್ದಾರೆ ನಿಂಬೆಹಣ್ಣು ಮೇಲೆ. ಇದೆಲ್ಲ ನಾರ್ಮಲಾಗಿ ಎಲ್ಲ ಕಡೆ ಎಲ್ಲರೂ ಮಾಡೇ ಮಾಡ್ತಾರಲ್ವ, ಸೊ ನಾವು ಕೂಡ ಅಷ್ಟೇ ಇದು ಫಾಲೋ ಮಾಡ್ತಾ ಇರ್ತೀವಿ. ನೆಕ್ಸ್ಟು ಕಾರಲ್ಲೂ ಕೂಡ ನಿಂಬೆಹಣ್ಣು ಅರಿಸ್ಬಿಟ್ಟು ಒಂದು ರೌಂಡ್ ಹೋಗಿ ಬರೋಣ ಅಂತ, ಅಲ್ಲೇ ತಿಂಡಿ ಕೂಡ ತಿನ್ಕೊಂಡು ಬರೋಣ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇನ್ನೊಂದು ಏನಂತ ಹೇಳಿದ್ರೆ ನನಗೆ ತುಂಬ ಖುಷಿ ಆಗ್ತಾಯಿದೆ, ಎಲ್ಲರೂ ಕೂಡ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಕಳಿಸ್ತಿದ್ದೀರಾ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಅದರಲ್ಲಿ ಒಂದು 100ರಲ್ಲಿ 102 ಸ್ವಲ್ಪ ನನಗೆ ಡಿಸಪಾಯಿಂಟ್ ಆಗುತ್ತೆ, ಸರಿಯಾಗಿ ಪ್ರಾಡಕ್ಟ್ ಹೋಗಲ್ಲ, ಈ ರೀತಿ ಪಾಪ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅದು ನಮ್ಮ ಕೈಲಿನಲ್ಲಿರಲ್ಲ, ನಾನು ಮಾಡೋ ಕೆಲಸ ನಾನು ಕರೆಕ್ಟಾಗಿ ಮಾಡ್ತೀನಿ. ಆದರೆ ಇನ್ನೊಬ್ಬರು ಸೈಡಿಂದ ಆಗೋದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇವಾಗ ನಾವು ಒಂದು ರೌಂಡ್ ಹೋಗ್ತಾ ಇದ್ದೀವಿ, ಹೋಗ್ಬಿಟ್ಟು ಅಲ್ಲೇ ತಿಂಡಿ ತಿನ್ಕೊಂಡು ಬರೋಣ ಅಂತ. ನೆಕ್ಸ್ಟು ಬಂದು ನಿಧಾನವಾಗಿ ಅಡುಗೆ ಮಾಡಿ ನಿಧಾನವಾಗೆಲ್ಲ ಜೊತೆಯಲ್ಲಿ ಊಟ ಮಾಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ. ಈ ಒಂದು ಆಯುಧ ಪೂಜೆ ಟೈಮಲ್ಲಿ ಏನಂತ ಹೇಳಿದ್ರೆ ನಾವು ತುಂಬ ರಿಲ್ಯಾಕ್ಸ್ ಆಗಿ ಇರೋದಕ್ಕೆ ಇಷ್ಟಪಡ್ತೀವಿ. ವರ್ಷ ಪೂರ್ತಿ ಕೆಲಸಗಳು ಒಂಥರ ಏನು ಹೇಳ್ತೀವಿ ಜಂಜಾಟ ಅಂತ ಹೇಳ್ತೀವಲ್ಲ, ಸೊ ಅದೆಲ್ಲ ಇದ್ದದ್ದೇ ಜೀವನದಲ್ಲಿ. ಆದರೆ ಈ ರೀತಿ ಹಬ್ಬ ಆ ಟೈಮ್ಗಳೆಲ್ಲ, ಅದರಲ್ಲೂ ಆಯುಧ ಪೂಜೆ ಅಂದರೆ ನಾವು ಅಂತ ಎಲ್ಲರೂ ಕೂಡ ಅಷ್ಟೇ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಸೊ ಇವಾಗ ನಾನು ಅದು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಹೊರಗಡೆ ಹೋಗಿ ತಿಂಡಿ ತಿನ್ಕೊಂಡು ಬಂದ್ವಿ. ನೆಕ್ಸ್ಟು ಬಂದು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಹೋಟೆಲ್ ಸ್ಟೈಲ್ ಒಂದು ಬಿರಿಯಾನಿ ಮಾಡೋಣ, ಪಲಾವ್ ಅಂತ ಹೇಳಿದ್ರೆ ಇದು ವೆಜ್ ಪಾಲಕ್ ಪಲಾವ್ ಮಾಡೋಣ ಅಂತ ಹೇಳಿ. ಸೊ ಇವಾಗ ವೆಜ್ ಬಿರಿಯಾನಿ ಮಾಡಲಿಕ್ಕೆ ಒಂದು ಕಡಾಯಿನ ನಾನು ಇಟ್ಕೊತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಮಸಾಲೆಗಳೇನಿದೆ ಅದನ್ನು ಚಕ್ಕೆ, ಹಸಿರು ಮೆಣಸಿನ್ಕಾಯಿ, 2 ಏಲಕ್ಕಿ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು ಮತ್ತು ಸ್ಟಾರ್ ಹೂವು ಅದನ್ನು ಒಂದು ಅರ್ಧ ಅಷ್ಟು ತೊಗೊಂಡಿದ್ದೀನಿ. ಇವಾಗ ಒಂದೊಂದೇ ಹಾಕಿ ಅದನ್ನು ನಾನು ಫ್ರೈ ಮಾಡ್ಕೊತೀನಿ. ಒಂದು 4ರಿಂದ 5 ಅಷ್ಟು ಲವಂಗ, ಚಕ್ಕೆ ಮತ್ತು ಒಂದು 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 2 ಏಲಕ್ಕಿ, ಅರ್ಧ ಸ್ಟಾರ್ ಹೂವನ್ನ ಹಾಕಿ ನಾನಿವಾಗ ಫ್ರೈ ಮಾಡ್ಕೊತೀನಿ. ನಿಮಗೆ ಬಿರಿಯಾನಿ ವೆಜ್ ಪಲಾವ್ ಈ ರೀತಿ ಒಂದು ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಒಂದು ಮೆಣಸನ್ನು ಅಷ್ಟೇ, ಒಂದು 10 ಮೆಣಸು ಅಷ್ಟು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 2 ಗೆಡ್ಡೆ ಅಷ್ಟು ಹಾಕ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬಂದು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 5 ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಇತ್ತು, ಹಾಗಾಗಿ ಖಾರದ್ದಾದರೆ ನೀವು ಸ್ವಲ್ಪ ನಿಮಗೆ ಗೊತ್ತಿರುತ್ತಲ್ವ ನಾರ್ಮಲಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ರುಬ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವೊಂದು ಸಲ ಈ ರೀತಿ ಮಾಡಿ ನೋಡಿ, ಒಳ್ಳೆ ಒಂದು ಟೇಸ್ಟ್ ಇರುತ್ತೆ ವೆಜ್ ಪಲಾವು. ಅದಕ್ಕೆ ಇವಾಗ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ನಾನು ತೆಂಗಿನಕಾಯಿ ಹಾಕಲ್ಲ, ಅದನ್ನು ಬೇರೆ ರೀತಿ ಮಾಡ್ತೀನಿ. ಇವಾಗ ಅದಕ್ಕೆ ತೆಂಗಿನ ತುರಿ ಹಾಕಿ ಕೂಡ ಒಂದೊಂದು ಸಾರಿ ಮಾಡ್ತೀನಿ. ಅದಾದ ನಂತರ ಇವಾಗ ಸ್ವಲ್ಪ ಪುದೀನ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಾಕಿ ಅದನ್ನು ಕೂಡ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ನಂತರ ಅದನ್ನು ಹಾರಾಗಿ ಬಿಟ್ಬಿಟ್ಟು ನಾವು ರುಬ್ಕೊಬೇಕಾಗುತ್ತೆ. ಏನಂತ ಹೇಳಿದ್ರೆ ಹಬ್ಬ ಅಂತ ಹೇಳಿದ್ರೆ ನಾರ್ಮಲಾಗಿ ನಾವು ಸ್ವಲ್ಪ ಸ್ಪೆಷಲ್ ಅಡುಗೆಗಳಿದ್ದರೆ ಅದು ಚೆನ್ನಾಗಿ ಅನಿಸುತ್ತೆ. ನಾನು ಅಷ್ಟೇನೋ ಏನಾದರೂ ಬೇರೆ ಏನೋ ಮಾಡೋಣ ಅಂದ್ಕೊಂಡೆ, ಬಟ್ ಮಕ್ಕಳು ಸಾರಿ ಹಸ್ಬೆಂಡ್ ಇದೇ ಬೇಕು ಅಂತ ಹೇಳಿ ನನಗೆ ಮಾಡಮ್ಮ ಚೆನ್ನಾಗಿತ್ತು ಒಂದು ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಈವ್ನಿಂಗ್ ರಾತ್ರಿ ಊಟಕ್ಕೆ ಅಂತೇಳಿ ಒಂದು ಸಾರಿ ತುಂಬ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಇದೇ ಮಾಡಮ್ಮ ಅಂತ ಹೇಳಿದ್ರು. ನಂತರ ನಾನು ಸೋಂಪು ಮರ್ತಿದ್ದೆ, ಸೋಂಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಸಾಯಿ ಜೀರಾ ಏನು ಬರುತ್ತೆ ಅದನ್ನು ಕೂಡ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಹೀಗೆ ಹಾಗಾಗಿ ನಾನು ವೆಜ್ ಪಲಾವ್ ಮಾಡೋಣ ಅಂತ ಹೇಳಿ ಸ್ವಲ್ಪ ರಸಂ ಮಾಡಿಬಿಟ್ಟು ವೈಟ್ ರೈಸ್ ಮಾಡಿಬಿಡೋಣ ಅಂದ್ಕೊಂಡೆ. ಸೊ ಹಸ್ಬೆಂಡ್ ಹೇಳಿದ್ರಲ್ಲ, ಸೊ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲ ಮಸಾಲೆ ಐಟಮ್ಗಳನ್ನ ಹಾಕ್ತಾಯಿದ್ದೀನಿ. ಅಂದರೆ ಪಲಾವ್ ಎಲೆ, ಸೋಂಪು ಮತ್ತು ಕಸ್ತೂರಿ ಮೇಥಿ, ಮರಾಠಿ ಮೊಗ್ಗು, ಸ್ವಲ್ಪ ಸಾಯಿ ಜೀರಾ ಇಷ್ಟು ಹಾಕಿ ನಾನು ಫ್ರೈ ಮಾಡಿ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಮಸಾಲೆ ಏನಂದರೆ ನಾವು ಆಲ್ರೆಡಿ ರುಬ್ಬಕ್ಕೂ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಅದು ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಅದು ಫ್ಲೇವರು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಇವಾಗ ಈರುಳ್ಳಿನ ಹಾಕಿ ನಾವು ಈರುಳ್ಳಿನೂ ಕೂಡ ಹಸಿ ವಾಸನೆ ಹೋಗೋವರೆಗೆ ರುಬ್ಕೊಬೇಕಾಗುತ್ತೆ. ನಂತರ ಅದಕ್ಕೆ ತರಕಾರಿಗಳನ್ನ ಹಾಕಿ, ನಿಮ್ಗೆ ಯಾವ್ದು ಇಷ್ಟನೋ ಆ ತರಕಾರಿಗಳನ್ನ ಹಾಕಿ. ಇಲ್ಲಿ ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಹಸಿ ಬಟಾಣಿ, ಬೀನ್ಸು ಸ್ವಲ್ಪ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಂತ ಹೇಳಿದ್ರೆ ನಾನು ಆಲೂಗೆಡ್ಡೆ ಹಾಕಿಲ್ಲ ಇಲ್ಲಿ, ನೀವು ಬೇಕಂದರೆ ನೀವು ಸ್ವಲ್ಪ ಹಾಕೊಬೋದು. ತರಕಾರಿ ಇದ್ದಷ್ಟು ಅದು ಚೆನ್ನಾಗಿ ಅನಿಸುತ್ತೆ. ಕೆಲವರಿಗೆ ತರಕಾರಿ ತುಂಬ ಜಾಸ್ತಿ ಇದ್ದರೆ ಇಷ್ಟ ಆಗಲ್ಲ, ಇನ್ನು ಕೆಲವರಿಗೆ ತರಕಾರಿ ಪಲಾವಲ್ಲಿ ತರಕಾರಿ ಸಿಕ್ಕಿದ್ರೆ ಇಷ್ಟ ಆಗುತ್ತೆ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ನಂತರ ನಾನು ಅದ್ರ ಬಿಟ್ಕೊಂಡಿದ್ನಲ್ಲ ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನಾವು ನೀಟಾಗಿ ತರಕಾರಿ ಒಟ್ಟಿಗೆ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು ವೆಜ್ ಪಲಾವ್ ಟೇಸ್ಟು ಬೇರೆಯೇ ಬರುತ್ತೆ. ಹಾಗಾಗಿ ಇವಾಗ ನೀಟಾಗಿ ನೋಡಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡಿ. ಉಪ್ಪು ಕೂಡ ಈ ಟೈಮ್ನಲ್ಲೇ ನಾನು ಹಾಕೋತಾ ಇದ್ದೀನಿ. ಕೊನೆಯದಾಗಿ ಇವಾಗ ಟೊಮೆಟೊನ ಸೇರಿಸ್ಬಿಟ್ರೆ ಆಲ್ಮೋಸ್ಟ್ 70% ವೆಜ್ ಬಿರಿಯಾನಿ ರೆಡಿ ಆಗೋಗ್ಬಿಡ್ತು. ಈ ಒಂದು ರೀತಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಾರ್ಮಲಾಗಿ ಪ್ರತಿಯೊಬ್ಬರು ಕೂಡ ಅವ್ರವ್ರದ್ದೇ ಆದ ರೀತಿಯಲ್ಲಿ ಅವರು ವೆಜ್ ಪಲಾವ್ನ ಮಾಡ್ತಾರೆ, ಬಟ್ ಒಂದೇ ರೀತಿ ಟೇಸ್ಟು ನಮಗೆ ಬೇಜಾರು ಅನಿಸಿದಾಗ ಕೆಲವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಸೊ ನನಗಂತೂ ಅದು ತುಂಬ ವೆರೈಟಿ ನಾನು ಟ್ರೈ ಮಾಡ್ತಾಯಿರ್ತೀನಿ. ಬೇರೆ ಯಾವುದಾದ್ರೂ ನಾನು ವೀಡಿಯೋನಲ್ಲಿ ನೋಡಿದ್ರೆ ಅದನ್ನು ಕೂಡ ನಾನು ಟ್ರೈ ಮಾಡ್ತಾಯಿರ್ತೀನಿ. ಇದೂ ಅಷ್ಟೇ, ಬೇರೆ ಒಂದು ವಿಡಿಯೋ ನೋಡೇ ನಾನು ಇದನ್ನು ಟ್ರೈ ಮಾಡಿದ್ರು, ಆದರೆ ಟೇಸ್ಟ್ ಮಾತ್ರ ನಾನು ಅಂದ್ಕೊಂಡಿದ್ದಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು, ಕಲರ್ಫುಲ್ಲಾಗಿ ಬಂದಿತ್ತು. ಹಾಗಾಗಿ ಇವತ್ತು ಇದನ್ನೇ ಮಾಡಮ್ಮ ಅಂತ ಹೇಳಿ ಹಸ್ಬೆಂಡ್ ಹೇಳಿದ್ರು. ಇವಾಗ ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು. ರೈಸ್ ಹಾಕಿಬಿಟ್ರೆ ಅದು ರೆಡಿ ಆಗಿಬಿಡುತ್ತೆ. ಈ ಕಡೆ ಅಲ್ಲಿ ಅದನ್ನು ರೈಸ್ ಅಕ್ಕಿ ಹಾಕಿಬಿಟ್ಟು ಬೇಯಕ್ಕೆ ಇಟ್ಬಿಟ್ಟು ನಂತರ ಇಲ್ಲಿ ಒಂದು ಸಲಾಡ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೀಬೆಕಾಯಿನ ಹಚ್ಕೊಂತ ಈ ಒಂದು ಸಲಾಡ್ ಏನಿದೆ ನಾನು ಮಾಡೋ ಒಂದು ಎಲ್ಲ ಸಲಾಡ್ಗಿಂತ ನನಗೆ ಇದು ತುಂಬ ನನಗೆ ಪರ್ಸ್ನಲಾಗಿ ಇಷ್ಟ ಆಗುತ್ತೆ. ಇದಕ್ಕೆ ನೋಡಿ ಇವಾಗ ಸಿಂಪಲ್ಲು, ತುಂಬ ಬೇಗ ಮಾಡ್ಕೊಂಡು ಬಿಡ್ಬೋದು, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಜಸ್ಟ್ ಇದಕ್ಕೆ ಸೀಬೆಕಾಯಿ ಮತ್ತು ದಾಳಿಂಬೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಟೇಸ್ಟ್ಗೆ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿಬಿಟ್ರೆ ಸೂಪರ್ ಆದಂತಹ ಒಂದು ಸಲಾಡ್ ಬೇಗ ರೆಡಿಯಾಗೋಗ್ಬಿಡುತ್ತೆ. ಫ್ರೆಂಡ್ಸ್ ಏನು ಗೊತ್ತಾ, ನಾನು ಮಾಡೋ ಒಂದು ಸುಮಾರು ಸಲಾಡ್ಸಲ್ಲಿ ಈ ಒಂದು ಸಲಾಡ್ ನನಗೆ ತುಂಬ ಇಷ್ಟ ಆಗುತ್ತೆ. ಪರ್ಸ್ನಲಾಗಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಇದು ಜಸ್ಟ್ ಸಿಂಪಲಾಗಿ ಮಾಡ್ಕೊಂಡು ಬಿಡ್ಬೋದು, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಕೂಡ ಇದನ್ನ ಒಂದು ಸಲ ಟ್ರೈ ಮಾಡೇ ಮಾಡಿ ನೋಡಿ ಬೇಕಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ಅದು ಒಂದು ಸೀಬೆಕಾಯಿನ ಹಚ್ಕೊಂಡಿದ್ದೀನಿ, ಸ್ವಲ್ಪ ದಾಳಿಂಬೆ ಹಾಕೊತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ನಾವು ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು. ಈ ಸಲಾಡ್ ರೆಡಿ ಆಗೋಗ್ಬಿಡುತ್ತೆ. ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಸೀಬೆಕಾಯಿ ಕೂಡ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಲವರು ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ, ಅಂದರೆ ಇದು ತುಂಬ ಕಾಯಿ ತೊಗೊಬೇಡಿ, ಹಂಗನ್ಬಿಟ್ಟು ತುಂಬ ಹಣ್ಣಾಗಿರೋದು ತೊಗೊಬೇಡಿ, ಮೀಡಿಯಮ್ ಆಗಿರಬೇಕು. ಇದು ಅದನ್ನು ತೊಗೊಂಡು ಬಂದು ಈ ರೀತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ನಾನು ನಾರ್ಮಲಾಗಿ ಕೆಲವೊಂದು ಸಾರಿ ಈ ಒಂದು ಸಲಾಡ್ ಮಾಡಿಬಿಟ್ಟು ಒಂದು ಸ್ಮೂದಿ ಮಾಡಿಬಿಟ್ರೆ ಬ್ರೇಕ್ಫಾಸ್ಟ್ ಅದೇ ಆಗಿಬಿಡುತ್ತೆ. ತುಂಬ ಸಾರಿ ಇದನ್ನು ನಾನು ಮಾಡ್ತಾ ಇರ್ತೀನಿ. ಸೊ ನೋಡಿ ಇವಾಗ ಸಲಾಡ್ ರೆಡಿ ಆಗಿಬಿಡ್ತು. ನೆಕ್ಸ್ಟು ಇಲ್ಲಿ ನಾನು ಮೊಸರು ಬಜ್ಜಿನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ, ಅಂದರೆ ರೈತ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಮೊಸರು ಬಜ್ಜಿ ಅಂತಲೇ ನಾವು ಕರೆಯೋದು ಮೈಸೂರು ಭಾಷೆಯಲ್ಲಿ. ಇವಾಗ ನೋಡಿ ಅದಕ್ಕೆ ಸೌತೆಕಾಯಿ, ಈರುಳ್ಳಿ ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಹಾಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೊಸರನ್ನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅದು ಬೇಕಂದ್ರೆ ಸ್ವಲ್ಪ ಕಾಯಿ ತುರಿ ಹಾಕೋಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಹಾಕಿಲ್ಲ, ಜಸ್ಟ್ ಸೌತೆಕಾಯಿ ಈರುಳ್ಳಿ ಮೊಸರು ಅಷ್ಟೇನೆ. ಅದು ಕೂಡ ಇವಾಗ ರೆಡಿ ಆಗಿ ಹೋಗ್ಬಿಡ್ತು. ಇವಾಗ ನೆಕ್ಸ್ಟ್ ಒಡೆ ಇಟ್ಟು ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೆ, ಇವಾಗ ಒಡೆನೂ ಕೂಡ ಹಾಕೊತಾ ಇದ್ದೀನಿ. ಇದೆಲ್ಲ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತಲ್ವಾ, ಸೊ ಹಾಗಾಗಿ ನಾನೇನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಸೊ ಇವಾಗ ಒಡೆ ಕೂಡ ರೆಡಿ ಆಗೋಯಿತು. ಏನಂತ ಹೇಳಿದ್ರೆ ಹಬ್ಬ ಅಂತ ಹೇಳಿದ್ರೆ ನನಗೆ ಬರೀ ಏನೋ ಒಂದು ಒಂದು ರೈಸು ಸಾಂಬಾರು ಈ ರೀತಿ ಮಾಡಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನಾರ್ಮಲ್ ಆಗಿ ನಾವೆಲ್ಲ ಸಿಂಪಲಾಗಿ ಮಾಡಿಬಿಡ್ತೀವಿ. ಸೊ ಅಟ್ಲೀಸ್ಟ್ ಹಬ್ಬ ಅನ್ನೋದು ಏನಕ್ಕೆ ಅಲ್ವಾ, ಒಂದು ಖುಷಿ ಇರುತ್ತೆ. ಮಕ್ಕಳು ಎಲ್ಲ ಥರ ಖುಷಿಯಾಗಿ ಊಟ ಮಾಡ್ತಾರೆ, ಮನೆಯಲ್ಲಿರ್ತಾರೆ ಅನ್ನೋದಕ್ಕೆ ನಾನು ಈ ರೀತಿ ನಾನಂತಲ್ಲ ಎಲ್ಲ ಮಾಡ್ತಾರೆ. ಸೊ ಇವಾಗ ನೋಡಿ ನೆಕ್ಸ್ಟು ನಾನು ಸಬ್ಬಕ್ಕಿ ಸ್ವೀಟ್ನ ಮಾಡೋಣ ಅಂತ ಹೇಳಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ತುಪ್ಪ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲನೂ ಕೂಡ ಈ ರೀತಿ ತುಪ್ಪದಲ್ಲಿ ಹುರಿದು ನಾವು ಸಪ್ರೇಟ್ ಎತ್ತಿಟ್ಕೊಬೇಕು. ಇದು ಕೂಡ ಅಷ್ಟೇ ತುಂಬ ಬೇಗ ಮಾಡ್ಕೊಳ್ಬೋದು. ನಾನು ಬ್ರೆಡ್ ಖೀರ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಸಬ್ಬಕ್ಕಿ ಇತ್ತು ಮನೆಯಲ್ಲಿ, ಹಾಗಾಗಿ ಸಬ್ಬಕ್ಕಿ ಪಾಯಸ ಅಂತನಾರು ಅಂತ ಹೇಳ್ಬೋದು, ಇಲ್ಲ ಖೀರು ಸ್ವೀಟು ಏನಾದರೂ ಹೇಳ್ಬೋದು. ಸೊ ಇವಾಗ ಸಬ್ಬಕ್ಕಿನ ನಾನು ತೊಳೆದು ಅದನ್ನು ಕೂಡ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವರು ಹಾಗೆ ಹಾಕ್ತಾರೆ, ನನಗೇನೋ ಗೊತ್ತಿಲ್ಲ ಅದು ತೊಳಿಬೇಕಂತ. ನಾನು ಯಾವಾಗಲೂ ಅಷ್ಟೇ ನಾನು ತೊಳೆದೇ ಹಾಕೋದು. ಇವಾಗ ನೋಡಿ ಅದನ್ನು ತೊಳೆದು ಫ್ರೈ ಮಾಡಿ ನಂತರ ಅದಕ್ಕೆ ಹಾಲನ್ನ ಹಾಕಿ ನಾನು ಬೇಯಿಸ್ಕೊತಾ ಇದ್ದೀನಿ. ಅದು ಬೆಂದ ನಂತರ ನಾವು ಅದಕ್ಕೆ ನಾವೇನು ಫ್ರೈ ಮಾಡಿ ಇಟ್ಟಿದ್ವಿ ಆ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸಕ್ಕರೆ ಹಾಕಿದರೆ ಇದು ಕೂಡ ರೆಡಿಯಾಗೋಗ್ಬಿಡುತ್ತೆ. ನಾರ್ಮಲ್ ಆಗಿ ಸಬ್ಬಕ್ಕಿ ಬೇಯಲ್ಲ, ಕೂಗಿಸ್ಕೊಬೇಕಾಗತ್ತೆ. ಆದರೆ ನನಗೆ ಸ್ವಲ್ಪ ತುಂಬ ಹೊತ್ತೆ ಟೈಮ್ ಹಿಡಿತು ಅಂತಲೇ ಹೇಳ್ಬೋದು ನಾನು ಕಡಾಯಿನಲ್ಲಿ ಬೇಯಿಸಿದ್ದಕ್ಕೆ. ನೀವು ಬೇಕಾದರೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ ಆಯಿತಾ. ನೆಕ್ಸ್ಟು ಈಗ ಅದಕ್ಕೆ ನಾನು ಬಾದಾಮಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ನಾನು ಮನೆಯಲ್ಲೇ ನಾರ್ಮಲಾಗಿ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀನಿ ಬಾದಾಮಿ ಪೌಡರ್ ಅಲ್ವಾ, ನಾನು ಲಾಸ್ಟ್ ವ್ಲಾಗಲ್ಲೆಲ್ಲ ಅದನ್ನು ತೋರಿಸಿದ್ದೀನಿ. ಸೊ ಆ ಒಂದು ಬಾದಾಮಿ ಪೌಡ್ರನ್ನ ಹಾಕ್ತಾಯಿದ್ದೀನಿ, ಸಕ್ಕರೆನ ಹಾಕ್ತಾಯಿದ್ದೀನಿ, ಮತ್ತು ಕೋವನ್ನು ಕೂಡ ಅದಕ್ಕೆ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬೇಗನೂ ಮಾಡ್ಕೊಬೋದು, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಕೊನೆಯದಾಗಿ ಅದಕ್ಕೆ ತುಪ್ಪನ ಹಾಕಿಬಿಟ್ರೆ ಸ್ವೀಟು ಕೂಡ ರೆಡಿಯಾಗಿ ಹೋಗ್ಬಿಡ್ತು. ಸೊ ಈಗ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗೀತು, ಮಧ್ಯಾಹ್ನ ಆಗ್ತಾ ಬಂತು. ಇವಾಗ ಊಟ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸಾಗಿ ಮೂವಿ ನೋಡೋಣ ಅಂತ ಹೇಳಿ ಅಂದ್ಕೊತಾ ಇದ್ದೀವಿ. ಏನಂದರೆ ಎಲ್ಲ ಮನೇಲಿ ಇದ್ಬಿಟ್ರೆ ಒಂಥರ ಅದೇ ಒಂದು ಖುಷಿ, ಮನೆಯಲ್ಲಿ ಊಟ ಮಾಡೋದು, ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಏನೋ ಒಂಥರ ಪಾಸಿಟಿವ್ ಆಗಿರುತ್ತೆ. ನೋಡಿ ಇವಾಗ ಎಲ್ಲ ಅಡುಗೆ ರೆಡಿ ಆಯಿತು. ರೈತ ರೆಡಿಯಾಗಿದೆ, ಮತ್ತು ಸಲಾಡ್ ರೆಡಿಯಾಗಿದೆ, ಮತ್ತು ವೆಜ್ ಪಲಾವ್ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ವೆಜ್ ಪಲಾವ್ ಅಂತೂ ಸಖತ್ತಾಗಿತ್ತು. ಈ ಸ್ವೀಟು ಕೂಡ ನೋಡಿ ರೆಡಿಯಾಗೋಗಿದೆ. ಈಗ ಎಲ್ಲ ಊಟ ಮಾಡಬೇಕಷ್ಟೇ, ಜೊತೆಯಲ್ಲಿ ಕೂತು ಊಟ ಮಾಡಿ ನೆಕ್ಸ್ಟು ನೋಡೋಣ ಹೆಂಗಾಗುತ್ತೆ. ಸಂಜೆ ಅಂಗಡಿ ಪೂಜೆ ಕೂಡ ಇದೆ, ಅಂಗಡಿ ಪೂಜೆನೂ ಮಾಡಬೇಕು. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಂಜೆ ಹೋಗಿ ಮಾಡೋಣ ಅಂತ ಹೇಳಿ ಇವಾಗ ನಾನು ಊಟಕ್ಕೆ ಕೊಡ್ತಾ ಇದ್ದೀನಿ. ಎಲ್ಲನೂ ಕೂಡ ಒಂದೊಂದೇ ರೆಡಿ ಮಾಡಿ ಇಟ್ಟು ಕೊಡ್ತಾ ಇದ್ದೀನಿ. ಈ ರೀತಿ ನನಗೆ ಡೆಕೋರೇಟಿವ್ ಮಾಡಿ ಕೊಡೋದಂತ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ, ಏಕೆಂದರೆ ಊಟ ಮಾಡೋರಿಗೂ ತುಂಬ ಖುಷಿಯಾಗುತ್ತೆ. ನನಗಂತೂ ಈ ರೀತಿ ಯಾರಾದ್ರು ಗೆಸ್ಟ್ ಬಂದಾಗ ಒಂದು ಏನೋ ಒಂದು ಸ್ಪೆಷಲ್ಲಾಗಿ ಈ ರೀತಿ ಮಾಡಿ ಕೊಡೋದು ತುಂಬ ಇಷ್ಟ ಆಗುತ್ತೆ. ನಾರ್ಮಲಾಗಿ ಏನೋ ಒಂಥರ ಹಾಕಿ ಕೊಡೋದಕ್ಕಿಂತ ಈ ರೀತಿ ಕೊಟ್ಟಾಗ ಊಟ ಮಾಡೋರು ತುಂಬ ತುಂಬ ಖುಷಿಯಾಗಿ ಇಸ್ಕೊತಾರೆ ಅನ್ನೋದು ನನಗೆ ಅಷ್ಟೇ. ಸೊ ಇವಾಗ ಎಲ್ಲ ಕೂತು ಇವಾಗ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಅಂಗಡಿ ಕಡೆ ಬಂದ್ವಿ. ಅಂಗಡಿ ಪೂಜೆ ಮಾಡೋಣ ಅಂತ ಹೇಳಿ ನಾವು ಬೆಳಗ್ಗೆ ಮನೆಯಲ್ಲಿ ಮಾಡಿದ್ವಿ. ಅಂಗಡಿನಲ್ಲಿ ಸಂಜೆ ಹೋಗಿ ಮಾಡೋಣ ಪರವಾಗಿಲ್ಲ, ಎಲ್ಲ ಕ್ಲೀನಾಗಿತ್ತು, ರೆಡಿ ಮಾಡಿದ್ವಿ ಇಂದಿನ ದಿವಸ, ಹಾಗಾಗಿ ಸಂಜೆ ಹೋಗಿ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ಬಂದ್ವಿ. ಸೊ ನಾನು ಪೂಜೆ ಮಾಡೋ ಹಾಗಿರಲಿಲ್ಲ ಅಲ್ವಾ, ಸೊ ಹಸ್ಬೆಂಡ್ ನಾನು ಮಾಡೋದಾಗಿದ್ದರೆ ಬೆಳಗ್ಗೆನೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಪರವಾಗಿಲ್ಲ ಸಂಜೆ ಎಲ್ಲ ಹೋಗಿ ಮಾಡೋಣ ಅಂತೇಳಿ ಅವ್ರು ಇವಾಗ ಬಂದು ಪೂಜೆ ಮಾಡ್ತಾ ಇದ್ದಾರೆ. ಅದು ಮಿಷಿನ್ಗೆ ಮತ್ತು ಎಲ್ಲದಕ್ಕೂ ಕೂಡ ಕುಂಕುಮನ ಇಟ್ಟು ಹೂವು ಇಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದಂತೂ ನಮಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಅಂಗಡಿನಲ್ಲಿ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಲಾಸ್ಟ್ ಇಯರು ನಾವು ಮನೆಯಲ್ಲೇ ನಾನು ಮಾಲ್ಟ್ನ ಮಾಡ್ತಾಯಿದ್ದೆ ಅಲ್ವಾ, ಸೊ ನೆಕ್ಸ್ಟು ಈ ಥರ ಒಂದು ಅಂಗಡಿ ಮಾಡ್ತೀವಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ್ಯಕ್ಚುಲಿ ನನಗೆ ಐಡಿಯಾ ಕೂಡ ಇರಲಿಲ್ಲ ಈ ರೀತಿ ಒಂದು ನಾನು ಬಿಸ್ನೆಸ್ ಮಾಡ್ತೀನಿ ಮುಂದಕ್ಕೆ ಅಂತ ಹೇಳಿ. ಏನೋ ಒಂದು ಸಣ್ಣ ಒಂದು ಥಾಟ್ ಬಂದಿತ್ತು ತಲೆಯಲ್ಲಿ, ಮನೆಯಲ್ಲಿ ಏನಾದರೂ ಒಂದು ಮಾಡೋಣ ನನ್ನ ಒಂದು ಐಡಿಯಾ ಇದ್ದಿದ್ದು. ಯಾರು ಒಂದು 10 ಫ್ಯಾಮಿಲಿ ಈ ರೀತಿ 10 ಫ್ಯಾಮಿಲಿಗೆ ನಾನು ಮಾರ್ಟ್ ಮಾಡಿಕೊಡೋಣ ಒಂದು ಟೈಮ್ ಪಾಸ್ಗೆ ಅಂತ ಏನೋ ಆ ರೀತಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ನನ್ನ ಒಂದು ರೆಗ್ಯುಲರ್ ಕಸ್ಟಮರ್ ಇಲ್ಲ ಅಂದರೂ ಒಂದು 300 ಇಂದ 400ವರೆಗೂ ಇದ್ದಾರೆ. ಇದು ಒಂದು ಒಳ್ಳೆ ಖುಷಿ ವಿಚಾರ ನನಗೆ. ನೆಕ್ಸ್ಟ್ ಇಯರು ಇನ್ನೂ ಆ ಒಂದು ನಂಬರ್ನ ಜಾಸ್ತಿ ಮಾಡ್ಕೊಬೇಕು ಅನ್ನೋದೇ ನನ್ನ ಒಂದು ಗುರಿ. ಸೊ ನೋಡೋಣ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮತ್ತು ನಿಮ್ಗಳ ಆಶೀರ್ವಾದದಿಂದ ಇದು ಹೇಗೆ ಹೋಗುತ್ತೆ ಅಂತ ಹೇಳಿ ನನಗಂತೂ ಈ ವಿಚಾರವಾಗಿ ತುಂಬ ಖುಷಿ ಇದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಏನೋ ಒಂಥರ ದೊಡ್ಡದು ಅಂತ ಅಲ್ಲ, ನಾವೇನು ಅಂದ್ಕೊಳ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಬೆಳವಣಿಗೆ ಅಂತ ಅಂದಾಗ ತುಂಬ ಖುಷಿಯಾಗುತ್ತೆ ಅಲ್ಲ. ಇದಕ್ಕೆ ನಾನು ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ ಬಿಡಿ, ಇಲ್ಲ ಅಂತ ಅಲ್ಲ. ಸ್ಟಾರ್ಟಿಂಗ್ ಡೇಸ್ ಎಲ್ಲ ನಾನು ಮನೇಲಿ ಮಾಡಬೇಕಾದ್ರೆ ನಾನು ಎಷ್ಟು ಕಷ್ಟಪಡ್ತಾಯಿದ್ದೆ ಅಂತ ಹೇಳಿದ್ರೆ, 1 ಗಂಟೆ 2 ಗಂಟೆವರೆಗೂ ಕೂತ್ಕೊಂಡು ನಾವು ಪ್ಯಾಕ್ ಮಾಡ್ತಿದ್ವಿ. ಯೂಟ್ಯೂಬಲ್ಲಿ ನಾವು ಪ್ರಮೋಷನ್ ಮಾಡಿಸಿದ ಮೇಲೆ ರೆಗ್ಯುಲರಾಗಿ ಕಾಲ್ಸ್ ಬರ್ತಾಯಿತ್ತು. ಅವಾಗ ಏನು ನಾವು ಸೆಟಪ್ ಮಾಡಿರಲಿಲ್ಲ ಅಲ್ವಾ, ನಮ್ಗೆ ಐಡಿಯಾ ಕೂಡ ಇಲ್ಲ, ಆಮೇಲೆ ನಮಗೆ ಈ ಥರ ಮಾಡಬೇಕು ಅವೆಲ್ಲ ಏನೂ ನಾಲೆಡ್ಜೇ ಇಲ್ಲ. ಸೊ ಇವಾಗ ಹೋಗ್ತಾ ಹೋಗ್ತಾ ನಮಗೆಲ್ಲ ಅದಾಗದೇ ನಮಗೆ ಬರ್ತಾಯಿದೆ. ಆದರೆ ನಿಜ ತುಂಬ ಸ್ಟ್ರಗಲ್ ಆಯಿತು ಸ್ಟಾರ್ಟಿಂಗು ಬಿಡಿ, ಆದರೆ ಇವಾಗ ಒಂದು ಮಟ್ಟಕ್ಕೆ ಅದು ಹೋಗ್ತಾ ಇದೆ, ಅದೇ ಖುಷಿ ವಿಚಾರ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಲೇಟಾಗೋಯ್ತು, ಸಂಜೆ ಅಂತ ಅಂದ್ಕೊಂಡ್ವಿ. ಏನೋ ನಮ್ಮ ಹಸ್ಬೆಂಡ್ಗೆ ಏನೋ ಮಧ್ಯದಲ್ಲಿ ಅರ್ಜೆಂಟ್ ಮೀಟಿಂಗ್ ಅಂತ ಹೇಳಿಬಿಟ್ಟು ಅವ್ರು ಬರೋದೇ ಲೇಟಾಗೋಯಿತು. ನಾನು ಅಂಗಡಿನಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಏನಪ್ಪ ಹಬ್ಬದ ದಿನ ಈ ಥರ ಆಯ್ತಲ್ಲ ಅಂತನೂ ಕೂಡ ಅನ್ನಿಸ್ತಿತ್ತು, ಬಟ್ ಪರವಾಗಿಲ್ಲ, ದೇವರು ಪೂಜೆ ಭಕ್ತಿಯಿಂದ ಮಾಡಬೇಕಷ್ಟೇ, ಅದಕ್ಕೆ ಟೈಮೆಲ್ಲ ಏನು ನಾನು ಆ ಥರ ಅಂದ್ಕೊತೀನಿ. ಸೊ ಆಲ್ರೆಡಿ ಇವಾಗ 8 ಗಂಟೆ, ಅವ್ರು ಪೂಜೆ ಮಾಡ್ಬೇಕಾದ್ರೆ 8 ಗಂಟೆ ಆಗ್ತಾ ಬಂತು. ಏನೋ ನಾವು ಹೊರಟಿದ್ವಿ, ಅವ್ರಿಗೇನೋ ಒಂದು ಕೆಲಸ ಬಂದು ಅವರು ಹೊರಗಡೆ ಹೋಗಬೇಕಾಯಿತು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇವಾಗ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಮತ್ತೆ ನಾವು ವಾಪಸ್ಸು ಹೋಗ್ತೀವಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನಮ್ಮ ಒಂದು ಆಯುಧ ಪೂಜೆ ದಿನದ ಹಬ್ಬದ ವ್ಲಾಗ್. ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡೋದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.